ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬಿಂದ ಹಣ ಹೇಗೆ ಗಳಿಸ್ತಾರೆ ಅಥವಾ ಪಡೀತಾರೆ ಅಂತೇಳಿ ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯೂಟ್ಯೂಬ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಯೂಟ್ಯೂಬ್ ಅಂತಂದರೆ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ ಅಂತ. ಅಂದರೆ ಯಾರೋ ವಿಡಿಯೋನ ಹಾಕ್ತಾರೆ ಅಥವಾ ಅಪ್ಲೋಡ್ ಮಾಡ್ತಾರೆ, ಮತ್ತೆ ಯಾರಿಗೂ ಆ ವಿಡಿಯೋ ನೋಡಬೇಕು ಅಂತಂದರೆ ಆ ವಿಡಿಯೋನ ನೋಡ್ತಾರೆ. ಅಂದರೆ ವಿಡಿಯೋನ ಒಬ್ಬರಿಂದ ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ. ಇದಕ್ಕೆ ಯೂಟ್ಯೂಬ್ ಅಂತ ಅಂತಾರೆ ಫ್ರೆಂಡ್ಸ್. ಇದು ಯೂಟ್ಯೂಬಿಂದ ಹಣ ಹೇಗೆ ಪಡೀತಾರೆ ಅಂತಂದರೆ ಇದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಫಾಲೋ ಮಾಡಿದರೆ ಯೂಟ್ಯೂಬಿಂದ ಹಣ ಗಳಿಸ್ಬೋದು ಫ್ರೆಂಡ್ಸ್. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಜಿಮೇಲ್ ಕ್ರಿಯೇಟ್ ಮಾಡೋದು. ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಜಿಮೇಲ್ ಅಕೌಂಟ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಜಿಮೇಲ್ ಅಕೌಂಟಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತಂದ್ರೆ ಜಿಮೇಲ್ ಅಕೌಂಟ್ ಬೇಕೇ ಬೇಕಾಗುತ್ತೆ. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇದಕ್ಕೆ ಹಣ ಕಟ್ಟಬೇಕಾಗಿಲ್ಲ, ಇದು ಫ್ರೀ ಆಗಿರುತ್ತೆ. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ, ಮಾಡಿದಾದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಹಾಕಿ ಸ್ಟಾರ್ಟ್ ಮಾಡಿದಾದ್ಮೇಲೆ ವಿಡಿಯೋಸ್ ಹಾಕ್ತೀರಾ, 10, 20, 50, 100 ಇಷ್ಟು ವಿಡಿಯೋಸ್ ಹಾಕ್ತೀರಾ. ವಿಡಿಯೋಸ್ ಹಾಕಿದ್ಮೇಲೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಮತ್ತೆ ವಾಚ್ ಟೈಮ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಮತ್ತೆ ರೂಲ್ಸ್ ಅಂಡ್ ಪಾಲಿಸೀಸ್ ಇರುತ್ತೆ ಫ್ರೆಂಡ್ಸ್. ಆ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿ ಅದನ್ನ ಕೆಲವು ಮೆಟ್ರಿಕ್ಸ್ ಇರುತ್ತೆ. ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತೆ 4000 ವಾಚ್ ಅವರ್ ಆಗಬೇಕು ಅಂತ ಇರುತ್ತೆ. ಇಷ್ಟು ನೀವು ರೀಚ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ ಫ್ರೆಂಡ್ಸ್. ಅಂದರೆ ಎಲ್ಲ ವಿಡಿಯೋಸ್ ಸೇರಿ ವಾಚ್ ಟೈಮ್ 4000 ವಾಚ್ ಅವರ್ಸ್ ಆಗಬೇಕು ಮತ್ತೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇಷ್ಟು ಆದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದಾದ್ಮೇಲೆ ಅವರು ನಿಮ್ಮ ಚಾನೆಲ್ನ ರಿವ್ಯೂ ಮಾಡ್ತಾರೆ. ಅಂದರೆ ಏನಾದರೂ ಸ್ಟ್ರೈಕ್ಸ್ ಇದೆಯಾ, ಮತ್ತೆ ಕಾಪಿರೈಟ್ ಸ್ಟ್ರೈಕ್ಸ್ ಇದೆಯಾ, ಮತ್ತೆ ಅವ್ರ ಪಾಲಿಸೀಸ್ನ ಕರೆಕ್ಟಾಗಿ ಫಾಲೋ ಮಾಡಿದಾರ ಇಲ್ವಾ ಅಂತೇಳಿ ಅವರು ರಿವ್ಯೂ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ. ಅವಾಗ ಅದನ್ನು ಸಾಲ್ವ್ ಮಾಡಿಕೊಂಡು ಮತ್ತೆ ರಿವ್ಯೂಗೆ ಅಪ್ಲೈ ಮಾಡಬೇಕು. ಏನು ಪ್ರಾಬ್ಲಮ್ ಇರಲಿಲ್ಲ ಅಂತಂದರೆ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ನೀವು ಒಂದು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದಾದ್ಮೇಲೆ ಆ ಆಡ್ಸೆನ್ಸ್ ಅಕೌಂಟ್ನ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದಾದ್ಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ. ಯಾವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಆವಾಗಿಂದ ನಿಮ್ಮ ವಿಡಿಯೋಸ್ ಮೇಲೆ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಡ್ಸ್ ಬರುತ್ತೆ, ಜಾಸ್ತಿ ವಿಡಿಯೋಸ್ ಕ್ರಿಯೇಟ್ ಮಾಡ್ತೀರಾ, ವ್ಯೂಸ್ ಆಗುತ್ತೆ, ವಾಚ್ ಟೈಮ್ ಆಗುತ್ತೆ, ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಡ್ಸ್ ಬರೋದ್ರಿಂದ ನಿಮಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸ್ಟಾರ್ಟ್ ಆದಮೇಲೆ ನಿಮ್ಮ ಅರ್ನಿಂಗ್ಸ್ ಆಡ್ಸೆನ್ಸ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದು ಯಾವಾಗ $100 ರೀಚ್ ಆಗುತ್ತೆ ಆವಾಗ ನಿಮ್ಮ ಆಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಫ್ರೆಂಡ್ಸ್. ನಿಮ್ಮ ಅಕೌಂಟ್ಗೆ ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದರೆ ಆಡ್ಸೆನ್ಸ್ ಅಕೌಂಟಲ್ಲಿ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಫ್ರೆಂಡ್ಸ್. ಇದು ಒಂದು ಪ್ರೊಸೆಸ್. ಯೂಟ್ಯೂಬಿಂದ ಹಣ ಪಡೆಯೋದು ಅಥವಾ ಗಳಿಸೋದು ಒಂದು ಪ್ರೊಸೆಸ್ ಫ್ರೆಂಡ್ಸ್. ಇದರಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ ನಾನು ನಿಮಗೆ ಹೇಳಿಲ್ಲ. ಈ ಪ್ರೊಸೆಸ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಕ್ರಿಯೇಟಿವಿಟಿ ಚೆನ್ನಾಗಿತ್ತು, ನಿಮ್ಮ ವಿಡಿಯೋಸ್ ಚೆನ್ನಾಗಿದ್ವು, ವ್ಯೂಸ್ ಬೇಗ ಬೇಗ ಬರ್ತಾ ಇತ್ತು, ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಬರ್ತಾ ಇದ್ರು, ನೀವು 4000 ವಾಚ್ ಅವರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ಸ್ ಆದ್ರು ಅಂತಂದ್ರೆ ಬೇಗ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬಿಂದ ಹಣ ಹೇಗೆ ಬರುತ್ತೆ ಅಥವಾ ಹೇಗೆ ಗಳಿಸ್ತಾರೆ ಅಥವಾ ಹೇಗೆ ಪಡೀತಾರೆ ಅಂತೇಳಿ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್.
ಫ್ರೆಂಡ್ಸ್, ನಾ ಯಾವಾಗಲೂ ಈ ಚಾನೆಲ್ನಲ್ಲಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.